ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ, KGF ನಲ್ಲಿ ಗರ್ಭದ ಗುಡಿಯಲ್ಲಿ ಹಾಡನ್ನ ನಾವು ಎಷ್ಟು ಸರಿ ಕೇಳ್ಬಿಟ್ಟಿದೀವೋ, ಎಷ್ಟು ಎಂಜಾಯ್ ಮಾಡಿದೀವೋ. ಆ್ಯಂಡ್ ಪ್ರತಿಯೊಬ್ಬರ ಹಾರ್ಟ್ಗೆ ಟಚ್ ಆಗುವಂಥ ಹಾಡು, ಆ ಹಾಡನ್ನ ಹಿಂದಿರುವಂತಹ ಮಾಂತ್ರಿಕ ಇವರೇ ಬೇರೆ ಯಾರೂ ಅಲ್ಲ ಸರ್. ಅದಕ್ಕೆ ನನ್ನ ಕಡೆಯಿಂದ ಒಂದು ಬಿಗ್ ಹ್ಯಾಟ್ಸ್ ಆಫ್ ಆ್ಯಂಡ್ ಸಲ್ಯೂಟ್ ನಿಮಗೆ. ಸೊ ಆ ಹಾಡು ಹೆಂಗೆ ಶುರು ಆಯಿತು ಸರ್? ಅದು ಅದನ್ನು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಎಲ್ಲ ಸಾಂಗ್ ನಡೀತಾ ಇತ್ತು, ಒಂದು ಸಿಚುವೇಶನ್ ಹಿಂಗಿದೆ ಅಂದ್ಬಿಟ್ಟು ತಾಯಿ ಬಗ್ಗೆ ಈ ಥರ ಬರೀಬೇಕು ಹಂಗೆ ಹಿಂಗೆ ಅಂದೇಳಿ ಕಿನ್ನಾಳ ರಾಜರು ಟ್ರೈ ಮಾಡಲಿ ಅಂತಂದು ಹೇಳಿ ಪ್ರಶಾಂತ್ ಸರ್ ಹೇಳಿದ್ರು. ಅವ್ರು ಸರ್ ರವಿ ಸರ್ ಹೇಳಿದ್ರು, ಆ್ಯಕ್ಚುಲಿ ಅವ್ರು ಏನಪ್ಪ ಅಂದರೆ ಆ್ಯಕ್ಚುಲಿ ಬಂದವ್ರ ಹತ್ರ ಬರೀತಾರಂತ ಯಾವತ್ತೂ ಹೇಳಿಲ್ಲ. ಆ್ಯಕ್ಚುಲಿ ಇದಾರೆ ಸರ್ ಬೇಕಾದ್ರೆ ಟ್ರೈ ಮಾಡಿ ಅನ್ನೋರು. ಅವರು ಸಿಚುವೇಶನ್ ಹೇಳಿದ್ರು ಆ್ಯಕ್ಚುಲಿ ಪ್ರಶಾಂತ್ ಸರ್, ಹಿಂಗಿರುತ್ತೆ ಹಿಂಗಿಲ್ಲ ಹಿಂಗಿರುತ್ತೆ ಇಷ್ಟು ಜನ ಇರುತ್ತೆ. ಪ್ರತಿಯೊಬ್ಬರು ತಾಯಿಗೂ ಒಂದು ಇನ್ಸ್ಪೈರ್ ಆಗಬೇಕು, ಆ್ಯಕ್ಚುಲಿ ಗೌರವ ಕೊಡಬೇಕು, ಆ ಥರ ಒಂದಿರುತ್ತೆ ಅಂದೇಳಿ ಅವರು ಹೇಳಿದ್ದು ರೀತಿ ಇತ್ತಲ್ಲ, ಅಲ್ಲಿ ಕತೆ ಕಟ್ಟಿದ್ದು ಆ್ಯಕ್ಚುಲಿ ಅದು ಕಣ್ಣು ಮುಂದೆ ಇತ್ತು. ಆ್ಯಕ್ಚುಲಿ ಅವು ಹೆಂಗೆ ತಾಯಿ ಬರ್ತಿರ್ತಾರೆ ಆ್ಯಕ್ಚುಲಿ ಈ ಥರ ಇಷ್ಟು ಸಿಚುವೇಶನ್ ಕಷ್ಟದೆಲ್ಲ ಇರುತ್ತೆ ಅಂತಂದೇಳಿ ಅವತ್ತು ಒಂದು ಲೈನ್ ಬರ್ದು ಆ್ಯಕ್ಚುಲಿ ಗರ್ಭದಿನ ನೆರೆಸಿ ಊರಲ್ಲೇ ನಡೆಯುತ್ತೀರಿ ತೇರಲ್ಲಿ ಕುಳಿತಂತೆ ಅಮ್ಮ ಅಂದ್ಬಿಟ್ಟು ಚೆನ್ನಾಗಿದ್ದರೆ ಇದನ್ನು ಕಂಪ್ಲೀಟ್ ಮಾಡಿ ಅಂತಂದು ಕೊಟ್ಬಿಟ್ರು. ಆ ಜವಾಬ್ದಾರಿ ಹೆಂಗಂದ್ರೆ ಆ್ಯಕ್ಚುಲಿ ಹೆಸರಿಗೆ ಬರ್ದಿನ ಬರಿಬೇಕು 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 ಅಂತಂದು ಸುಮಾರು ಬರ್ಸೋರು ಆ್ಯಕ್ಚುಲಿ. ಅದು ಇವತ್ತು ತುಂಬ ಖುಷಿ ಆಗುತ್ತೆ, ಅವತ್ತು ಏನಪ್ಪ ಅಂದರೆ ಇನ್ನೂ ಏನು ಒಪ್ತಾ ಇಲ್ಲಪ್ಪ ಇವರು ಅಂತ ಒಂದು ಇದು ಇತ್ತು, ಭಯ ಇತ್ತು ಓಕೆ ಆಗುತ್ತೋ ಇಲ್ಲೋ ಅಂದ್ಬಿಟ್ಟು. ಅವಾಗಷ್ಟದ್ದು ಪ್ರತಿಯೊಂದು ಲೈನೂ ಅವ್ರು ಅಷ್ಟು ಇಟ್ಕೊಂತಿದ್ರು ತೊಗೊಂತಿದ್ರು ಆ್ಯಕ್ಚುಲಿ, ಕೊಡಿ ಕೊಡಿ ನೀವು ಬರೀರಿ ನೀವು ಬರೀರಿ ಅಂದ್ಬಿಟ್ಟು. ಇವತ್ತು ಆ ಸಾಂಗ್ ಅಷ್ಟು ಕಷ್ಟಪಡಿದಕ್ಕೂ ಸಾರ್ಥಕ ಇದೆ, ಜೊತೆಗೆ ಆ ಸಾಂಗ್ ಇಷ್ಟು ಹಿಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ಆ್ಯಕ್ಚುಲಿ. ಹಾಂ, ಆ್ಯಂಡ್ ನಾನು ಕೇಳ್ಬೇಕು ಸರ್, ಅಂದರೆ ಪ್ರಶಾಂತ್ ನೀಲ್ ಅವ್ರಿಗೂ ಕೂಡ ಗೊತ್ತಿರಲಿಲ್ವಂತ ಈ ಹಾಡು ಇಷ್ಟೊಂದು ಹಿಟ್ ಆಗಬಹುದು ಅಂತ, ಒಂದು ಐಡಿಯಾ ಕೂಡ ಇರಲಿಲ್ವಂತ, ಇನ್ನು ಡೌಟ್ ಅಲ್ಲೇ ಇತ್ತಂತೆ ಈ ಹಾಡು. ಅಲ್ಲ ಅಲ್ಲ, ಅದು ನನಗೆ ಡೌಟ್ ಅನಿಸ್ತಿದೆ ಆ್ಯಕ್ಚುಲಿ. ಅವರೆಲ್ಲ ಆಲ್ಮೋಸ್ಟ್ ಗ್ಯಾರಂಟಿ ಹೇಳಿದ್ರಿ, ಶೋರಿಟಿ ಗ್ಯಾರಂಟಿ ಹಿಟ್ ಆಗುತ್ತೆ, ಅವ್ರಲ್ಲಿ ವರ್ಕರ್ಸ್ ಇದ್ದಾಯಿತು ಎಲ್ಲರೂ ಸುಮಾರು ಜನ ಲೈನ್ ಚೆನ್ನಾಗಿದ್ದಾವೆ ವರ್ಕ್ ಆಗುತ್ತೆ ಹಂಗೆ ಹಿಂಗೆ ಅಂದೇಳಿ. ಬಟ್ ನಮ್ಗೆ ಏನಪ್ಪ ಅಂದರೆ ಹೆಸರು ಮಾಡಿದ್ದಾರೆ ಅದರಲ್ಲಿ ಅದ್ರ, ಬಟ್ ನನ್ಗೆ ಆ ಲೈನಲ್ಲಿ ಆ ಸಿನಿಮಾದ ಆ ಸಾಂಗಲ್ಲಿ ಇಲ್ಲ, ಅವರೇ ಇಲ್ಲ, ಯಾರೋ ಒಟ್ಟು ನೋಡ್ತಾರೆ ಬಿಡು ಸುಮ್ಮನೆ ನೋಡ್ತಾರೆ ಒಂದು ಸಿನಿಮಾದಲ್ಲಿ ಸಾಂಗ್ ಇರುತ್ತೆ ಅಂತ ಅನ್ಕೊಂಡಿದ್ವಿ. ಬಟ್ ಹೊರಗಡೆ ಬಂದಮೇಲೆ ಎಷ್ಟೋ ಜನ ತಾಯಂದ್ರಿಗೆ ಅದು ಮಕ್ಕಳು ತಮ್ಮ ತಾಯಂದ್ರಿಗೆ ಅದೊಂದು ಹಾಡ್ ಡೆಡಿಕೇಟ್ ಮಾಡ್ತಾರೆ ಆ್ಯಕ್ಚುಲಿ, ಅದು ನಂಗೆ ತುಂಬ ಖುಷಿ ಅನಿಸುತ್ತೆ ಬರೆದಿದ್ದೆ.